ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಯು ಜಿ ಸಿ ನೆಟ್ ಕಾಮರ್ಸ್ ಎರಡು ಸಾವಿರದ ಇಪ್ಪತ್ತು ಈ ವರ್ಷದಲ್ಲಿ ಕೇಳಿರ್ತಕ್ಕಂತಹ ಮಾರ್ಕೆಟಿಂಗ್ ರಿಲೇಟೆಡ್ ಕ್ವಶನನ್ನು ತೊಗೊಂಡಿದ್ದೀನಿ ಇದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜೀಸ್ ಅದಕ್ಕೆ ರಿಲೇಟೆಡ್ಡು ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರೈಸ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜೀಸ್ ಎ ಕಂಪನಿ ರೆಡ್ಯೂಸಸ್ ಪ್ರೈಸಸ್ ಟು ರಿವಾರ್ಡ್ ಕಸ್ಟಮರ್ ರೆಸ್ಪಾನ್ಸಸ್ ಆಸ್ ವಾಲ್ಯೂಮ್ ಪರ್ಚೇಸ್ ಪೇಯಿಂಗ್ ಅರ್ಲಿ ಅವರ್ ಪ್ರೊಮೋಟಿಂಗ್ ದಿ ಪ್ರಾಡಕ್ಟ್ ಇದಕ್ಕೆ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಡಿಸ್ಕೌಂಟ್ ಆ್ಯಂಡ್ Pricing, ಪ್ರೈಸಿಂಗ್ ಸೈಕಲಾಜಿಕಲ್ ಪ್ರೈಸಿಂಗ್ ಪ್ರಮೋಷನಲ್ ಪ್ರೈಸಿಂಗ್ ಡೈನಾಮಿಕ್ ಪ್ರೈಸಿಂಗ್ ಇದಕ್ಕೆ ಉತ್ತರ ಮೊದಲನೇದು ಡಿಸ್ಕೌಂಟ್ ಆ್ಯಂಡ್ ಅಲೋಯನ್ಸ್ ಪ್ರೈಸಿಂಗ್ ಇದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜಿಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೇ ಥರ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಪ್ರೈಸಿಂಗ್ ಸ್ಟ್ರಾಟಜಿ ಮೇಲೆ ಒಂದು ಕ್ವಶನನ್ನು ತೋರಿಸಿದೆ ಪ್ರೈಸಿಂಗ್ ಸ್ಟ್ರಾಟಜಿ ಆಫ್ ಸೆಟ್ಟಿಂಗ್ ಎ ಹೈ ಪ್ರೈಸ್ ವೆನ್ ಎ ಪ್ರೊಡಕ್ಟ್ ಇಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಗ್ರ್ಯಾಜುವಲಿ ಲೋರಿಂಗ್ ಇಟ್ಸ್ ಪ್ರೈಸ್ ಇಸ್ ನೋನ್ ಆಸ್ ಪ್ರೈಸ್ ಸ್ಕಿಮಿಂಗ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನೋಡಿ ಪ್ರೈಸಿಂಗ್ ಸ್ಟ್ರಾಟಜಿ ಮೇಲೆ ಎರಡು ಕ್ವಶನ್ ನಮಗೆ ಸಿಕ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯ ಕ್ವಶನ್ ಪೇಪರಲ್ಲಿ ಹಾಗಾಗಿ ಇದು ಮುಖ್ಯವಾದ ಟಾಪಿಕ್ಕು ಅಂತ ಆಯಿತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಇದನ್ನು ನೀವು ನೋಡಿಕೊಂಡ್ರೆ ಯಾವುದಾದ್ರು ಕ್ವಶನ್ ಬಿದ್ದರೆ ಅದಕ್ಕೆ ಆನ್ಸರ್ ಮಾಡೋದು ಈಸಿ ಆಗತ್ತೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜೀಸ್ ಇದನ್ನು ನೋಡೋಣ ಈಗ ಡಿಸ್ಕೌಂಟ್ ಆ್ಯಂಡ್ ಅಲೋಯನ್ಸ್ ಪ್ರೈಸಿಂಗ್ ಇದೇನು ರೆಡ್ಯೂಸಿಂಗ್ ಪ್ರೈಸಸ್ ಟು ರಿವಾರ್ಡ್ ಕಸ್ಟಮರ್ ರೆಸ್ಪಾನ್ಸಸ್ ಸಚ್ ಆಸ್ ಪೇಯಿಂಗ್ ಅರ್ಲಿ ಆರ್ ಪ್ರಮೋಟಿಂಗ್ ದಿ ಪ್ರಾಡಕ್ಟ್ ಇದು ಇವಾಗ ಕೇಳಿರ್ತಕ್ಕಂಥದ್ದು ಈ ವರ್ಷ ಕೇಳಿರ್ತಕ್ಕಂಥ ಕ್ವಶನ್ ಡಿಸ್ಕೌಂಟ್ ಆ್ಯಂಡ್ ಅಲೋಯನ್ಸ್ ಪ್ರೈಸಿಂಗ್ ಇದು ಏನು ಅಂದರೆ ರೆಡ್ಯೂಸಿಂಗ್ ಪ್ರೈಸಸ್ ಟು ರಿವಾರ್ಡ್ ಕಸ್ಟಮರ್ ರೆಸ್ಪಾನ್ಸಸ್ ಸಚ್ ಆಸ್ ಪೇಯಿಂಗ್ ಅರ್ಲಿ ಅಂದರೆ ನಾವು ಮೂವತ್ತು ದಿವಸ ಕ್ರೆಡಿಟ್ ಟರ್ಮನ್ನು ಕೊಟ್ಟಿರ್ತೀವಿ ಅವ್ರು ಹದಿನೈದು ದಿವಸದಲ್ಲೇ ಪೇ ಮಾಡಿದರು ಅಂದರೆ ಅವರಿಗೆ ಪ್ರೈಸ್ ಮೇಲೆ ಡಿಸ್ಕೌಂಟನ್ನು ಅಲಂಬ ಮಾಡೋದು ಇಲ್ಲ ನೀವು ಮೂವತ್ತು ದಿವಸದೊಳಗೆ ಪೇ ಮಾಡಿದರೆ ನಿಮಗೆ ಟೂ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂದರೆ ನೂರು ರೂಪಾಯಿ ಪ್ರಾಡಕ್ಟ್ ಇದ್ದರೆ ಅದನ್ನು ತೊಂಬತ್ತೆಂಟು ರೂಪಾಯಿ ಅವ್ರು ಕೊಡ್ಬೋದು ಮೂವತ್ತು ಒಳಗೆ ಪೇ ಮಾಡಿದರೆ ಹಾಗೆ ಪ್ರಮೋಟಿಂಗ್ ದಿ ಪ್ರಾಡಕ್ಟ್ ಅಂತ ಇದೆ ಅಂದರೆ ಪ್ರಮೋಟಿಂಗ್ಲಿ ಪ್ರಾಡಕ್ಟ್ ಇದು ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳಲ್ಲಿ ಇರುತ್ತೆ ಈಗ ಕೆಲವು ಡೀಲರ್ಗಳು ಸೇಲ್ಸ್ ಪ್ರಮೋಷನ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆದರೆ ಅವರಿಗೊಂದು ಸ್ಪೆಷಲ್ ಅಲೋಯೆನ್ಸಸನ್ನು ಕೊಡ್ತಕ್ಕಂಥದ್ದು ಅದು ಡಿಸ್ಕೌಂಟ್ ಆ್ಯಂಡ್ ಅಲೋಯೆನ್ಸ್ ಪ್ರೈಸಿಂಗ್ ಅಂತ ಸಿಗ್ಮೆಂಟೆಡ್ ಪ್ರೈಸಿಂಗ್ ಅಡ್ಜಸ್ಟಿಂಗ್ ಪ್ರೈಸಸ್ ಟು ಅಲೋ ಫಾರ್ ಡಿಫ್ರೆನ್ಸಸ್ ಇನ್ ಕಸ್ಟಮರ್ಸ್ ಪ್ರಾಡಕ್ಟ್ಸ್ ಆರ್ ಲೊಕೇಶನ್ಸ್ ಅಂದರೆ ಡಿಫ್ರೆಂಟ್ ಸಿಗ್ಮೆಂಟನ್ನು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ತಕ್ಕಂಥ ಪ್ರೈಸನ್ನು ಇಡೋದು ಉದಾಹರಣೆಗೆ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡೇ ಇರ್ತೀರ ಸ್ಟೂಡೆಂಟ್ಸು ಸ್ಟೂಡೆಂಟ್ಸಿಗೆ ಒಂದು ಪ್ರೈಸ್ ಇಡ್ತಾರೆ ಸಾಮಾನ್ಯ ಪ್ರಯಾಣಿಕರಿಗೆ ಒಂದು ಪ್ರೈಸ್ ಇಡ್ತಾರೆ ಅಂದರೆ ಎಲ್ಲ ಬಸ್ಸಲ್ಲೂ ಅಂತಲ್ಲ ಕೆಲವು ಬಸ್ಸಲ್ಲಿ ನೋಡಿ ಪ್ರೈವೇಟ್ ಬಸ್ಸಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಆದರೆ ಕಡಿಮೆ ರೇಟ್ ಚಾರ್ಜ್ ಮಾಡ್ತಾರೆ ಹಾಗೆ ಅದು ಅದೇ ರೀತಿ ಡಿಫ್ರೆನ್ಸಸ್ ಇನ್ ಕಸ್ಟಮರ್ಸ್ ಪ್ರಾಡಕ್ಟ್ಸ್ ಅವ್ರ ಲೊಕೇಶನ್ಸ್ ನೀವು ಲೊಕೇಶನ್ ವೈಸ್ ಆದರೂ ಅಷ್ಟೇ ಆ ಥರ ಸೈಕಲಾಜಿಕಲ್ ಪ್ರೈಸಿಂಗ್ ಅಡ್ಜಸ್ಟಿಂಗ್ ಪ್ರೈಸಸ್ ಫಾರ್ ಸೈಕಲಾಜಿಕಲ್ ಎಫೆಕ್ಟ್ ಇದೇನು ಅಂದರೆ ಸೈಕಲಾಜಿಕಲಿ ಕಸ್ಟಮರ್ ಯಾವ ರೀತಿ ಥಿಂಕ್ ಮಾಡ್ತಾನೆ ಅವ್ರ ಪರ್ಸೀವ್ಡ್ ವ್ಯಾಲ್ಯೂ ಏನಿರುತ್ತೆ ಅದನ್ನೆಲ್ಲ ಥಿಂಕ್ ಮಾಡಿ ಪ್ರೈಸಿಂಗ್ ಇಡೋದು ಉದಾಹರಣೆಗೆ ನೂರು ರೂಪಾಯಿ ಅಂತ ಇದೆ ಅಂತ ಅಂದ್ಕೊಳ್ಳಿ ನೀವು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂತ ಇಡೋದು ಇಲ್ಲ ನೈಂಟಿ ನೈನ್ ಅಂತ ಇಡೋದು ಅವಾಗ ಅವರಿಗೆ ನೂರು ರೂಪಾಯಿ ಅಂದರೆ ಕಾಸ್ಟ್ಲಿ ಅನ್ನೋ ಒಂದು ಮನೋಭಾವ ಬರ್ಬೋದು ತೊಂಬತ್ತೊಂಬತ್ತು ಅಂದರೆ ತೊಂಬತ್ತೊಂಬತ್ತು ಅಂತ ಆ ಥರ ಬರ್ಬೋದು ಅಂತ ಅದೊಂದು ರೀತಿ ಅದೇ ರೀತಿ ಏನು ಅಂದರೆ ಕೆಲವು ಪ್ರಾಡಕ್ಟ್ ವ್ಯಾಲ್ಯೂ ಕಡಿಮೆನೇ ಇರುತ್ತೆ ಆದರೆ ಪ್ರೈಸ್ ಜಾಸ್ತಿ ಇಟ್ಟಿರ್ತಾರೆ ಅದೇನು ಅಂದರೆ ಪ್ರೈಸು ಉದಾಹರಣೆಗೆ ಸೆಂಟ್ ಬಾಟಲ್ಸ್ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಅದರ ಬೆಲೆ ಮುನ್ನೂರು ರೂಪಾಯಿನೇ ಇರ್ಬೋದು ಒರಿಜಿನಲ್ ವ್ಯಾಲ್ಯೂ ಆದರೆ ಅವರಿಗೆ ಸಾವಿರ ರೂಪಾಯಿ ಅಂತ ಇಟ್ಟಿರ್ತಾರೆ ಅಂದರೆ ಇದು ಒಳ್ಳೆಯದು ಅನ್ನೋ ಒಂದು ಭಾವನೆ ಕಸ್ಟಮರ್ಲಿರುತ್ತೆ ಅಂತ ಆ ಥರ ಪ್ರಮೋಷನಲ್ ಪ್ರೈಸಿಂಗ್ ಟೆಂಪರರಿಲಿ ರೆಡ್ಯೂಸಿಂಗ್ ಪ್ರೈಸಸ್ ಟು ಇನ್ಕ್ರೀಸ್ ಶಾರ್ಟ್ ರನ್ ಸೇಲ್ಸ್ ಇದೇನು ಅಂದರೆ ಪ್ರೈಸನ್ನು ಕಡಿಮೆ ಇಟ್ಕೊಂಡು ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋದು ಸೇಲ್ಸನ್ನು ಜಾಸ್ತಿ ಮಾಡೋದಕ್ಕೆ ಇದು ಪ್ರಮೋಷನಲ್ ಪ್ರೈಸಿಂಗ್

ಅದು ಡೈನಾಮಿಕ್ ಪ್ರೈಸಿಂಗ್ ಅಂತ ಒಂದೇ ಪ್ರೈಸ್ ಇರೋದಿಲ್ಲ ಬೇಸ್ಡ್ ಆನ್ ಡಿಮ್ಯಾಂಡ್ ಅವ್ರ ಕಸ್ಟಮರ್ ನೀಡ್ಸು ಅದರ ಮೇಲೆ ನಾವು ಪ್ರೈಸನ್ನು ಇಡತಕ್ಕಂಥದ್ದು ಇಂಟರ್ನ್ಯಾಷನಲ್ ಪ್ರೈಸಿಂಗ್ ಅಡ್ಜಸ್ಟಿಂಗ್ ಪ್ರೈಸಸ್ ಫಾರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಂದರೆ ಡಿಫ್ರೆಂಟ್ ಕಂಟ್ರೀಸ್ ಇರುತ್ತೆ ಗ್ಲೋಬಲಿ ನಾವು ನಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ಕಂಟ್ರೀಲಿ ಬೇರೆ ಬೇರೆ ಪ್ರೈಸನ್ನು ಇಡಬೇಕಾಗ್ತದೆ ಅದು ಇಂಟರ್ನ್ಯಾಷ್ನಲ್ ಪ್ರೈಸಿಂಗ್ ಇದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜಿಗಳು ಪ್ರೈಸ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜಿಸ್ಗಳನ್ನು discount and allowance pricing reducing prices to reward customer responses such as paying early or promoting the product segmented pricing adjusting prices to allow for differences in customers products or locations psychological pricing adjusting prices for psychological effect promotional pricing temporarily reducing prices to increase short-run sales geographical pricing

ನೋಡ್ಬೋದು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಯು ಜಿ ಸಿ ನೆಟ್ ಕಾಮರ್ಸ್ ರಿಲೇಟೆಡ್ ವೀಡಿಯೋಸು ಸಿಗತ್ತೆ ಅದನ್ನು ನೋಡಿ ಧನ್ಯವಾದಗಳು